ಕಾರ್ಯಕ್ರಮಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಹೊತ್ತಿನ ಪ್ರಮುಖ ಸುದ್ದಿಗಳು ಏನೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಶಿಗ್ಲಿ ಬಸ್ಯ, ಏನು ಈಗ ಶಿಗ್ಲಿ ಬಸ್ಯ ಅಂತಿರ್ತಾರೆ, ಅವರು ದರ್ಶನ್ ಪರವಾಗಿ ವಾದ ಮಂಡಿಸೋದಕ್ಕೆ ತಯಾರು ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಹಾಗೆ ಅದು ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಎಲ್ಲರೂ ಕೂಡ ಯಾರಪ್ಪ ಈ ಶಿಗ್ಲಿ ಬಸ್ಯ ಅಂತ ಹೇಳಿ ತೆಗೆದು ನೋಡ್ತಾನೆ ಇದ್ದಾರೆ ಆತನ ವಿಡಿಯೋಗಳನ್ನ. ಬನ್ನಿ ಹಾಗಾದ್ರೆ ಯಾರ ಆತ, ಏನ್ ಹೇಳ್ತಾ ಇದ್ದಾನೆ ಅನ್ನೋದನ್ನ ನಾವು ಕೂಡ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ವಕೀಲರು ನಡೆಸಿರ್ತಾರ, ಆ ಕೇಸ್ಗೆ ಶಿಕ್ಷೆ ಆಗಿರ್ತೈತೆ. ಅವರು ಜಜ್ಮೆಂಟ್ ಕಾಪಿ ಜೈಲು ಇತ್ತು ಅಂದ್ರೆ ನನಗೆ ಒಪ್ಪಿಸ್ತಾರ. ಅವಾಗ ನಾ ಅವ್ರು ಕೇಳ್ರಿ, ಏನಂತ ಇರ್ಬೇಕಂತ ಕೇಳ್ರಿ. ಅವ್ರು ನಿಂತು ಅಡ್ಮಿಷನ್ ಈಗ ದರ್ಶನ್ ಅವ್ರಿಗೆ ನಿಮ್ಮ ಅವಶ್ಯಕತೆ ಐತೆ? ಭೇಟಿ ಆಗ್ತೇನೆ, ಇವತ್ತು ಭೇಟಿಯಾಗೇ ಹೋಗ್ತಾರೆ. ಬಟ್ ಇವತ್ತು ವಿ ಸಿ ಬೇರೆ ಇದೆ, ಅವ್ರಿಗೆ ಫೋಟೋದು ಹೆಂಗ್ ಮಾಡ್ತಾರೆ? ಇವತ್ತಿಲ್ಲ, ಇವತ್ತೊಂದು ಸಲ ಬಂದು ಮಾತಾಡ್ಸ್ಕೊಂಡು ಅಲ್ಲೇ ಇರ್ತಾರ. ಈಗ ಇಲ್ಲೇ ಇರ್ತಾರ? ಅಲ್ಲಿ ಕೇಳ್ತೀನಿ, ಅವ್ರಿಗೆ ಬಿಡೋಂಥ ಚಾನ್ಸ್ ಇದ್ರೆ ಕೇಳ್ತೀನಿ. ಬಿಡಲಿ ಇಲ್ಲ, 4 ಗಂಟೆ ಮೇಲೆ ಭೇಟಿ ಆಗ್ತೀನಿ. ಯಾರು ಗದಗ ಜಿಲ್ಲಾದಿಂದ ಬಂದಿದ್ದೀನಿ, ಇವತ್ತು ನಮ್ಗೆ ಇಲ್ಲಿ ಇರಕ್ ವಾಸ್ತವ್ಯ ಇರೋದಿಲ್ಲ. ಅದಕ್ಕೆ ಮಾತಾಡ್ಲಿಕ್ಕೆ ಒಂದು 5 ನಿಮಿಷ ಪರ್ಮಿಷನ್ ಕೊಟ್ರೆ ಮಾತಾಡಿಸಿ ಅವ್ರ ಕೇಸಿನ ಬಗ್ಗೆ ಮತ್ತು ಚಾರ್ಜ್ ಶೀಟಿ ಬಗ್ಗೆ ತಿಳ್ಕೊಂಡು ಆಮೇಲೆ ರೇಣುಕಾ ಸ್ವಾಮಿ ಮನೆಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರದ್ದು ಸರ್ವೆ ಮಾಡಿ ಆಮೇಲೆ ಎಲ್ಲಿಂದ ಕಿಡ್ನಾಪ್ ಆತು, ಎಲ್ಲಿಗೆ ಅಂತ್ಯ ಆತು, ಅಲ್ಲಿಂದ ಅಲ್ಲಿವರೆಗೂ ನಾನು ಸರ್ವೆ ಮಾಡಿ ಎಲ್ಲ ಆರೋಪಿಗಳ ಕಥೆನ ತಿಳ್ಕೊಂಡು ಆಮೇಲೆ ಪೊಲೀಸ್ ಬರೆದಂಥ ಚಾರ್ಜ್ ಶೀಟಿ ನೋಡಿಕೊಂಡು ಅದ್ರ ಮೇಲೆ ನಾನು ಆರ್ಗ್ಯುಮೆಂಟ್ ಮಾಡಿ ಇದರಲ್ಲಿ ನ್ಯಾಯ ಸಿಗುತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ನಾನು. ಈಗಂದ್ರೆ ನೀವು ಯಾವ ಥರ ಆರ್ಗ್ಯುಮೆಂಟ್ ಮಾಡ್ತೀರಿ ಸರ್? ಈಗ ಯಾವ ಥರ ಆರ್ಗ್ಯುಮೆಂಟ್ ಮಾಡ್ತೀರಿ ಅಂದರೆ ನನ್ನ ಕೇಸ್ಗೆ 262 ಪ್ರಕರಣನ ನಾನೇ ವಾದ ಮಾಡಿ ಗೆದ್ದಿದ್ದೀನಿ. 7 ಸೆಂಟ್ರಲ್ ಜೈಲ್ನಾಗಿದ್ದೀನಿ, ಸುಮಾರು 48 ಕೋರ್ಟ್ನಲ್ಲಿ ವಾದ ಮಾಡಿದ್ದೀನಿ, 10 ಕನ್ನಡದಲ್ಲಿ ತೀರ್ಪು ಪಡೆದಿದ್ದೀನಿ. ಸಾರ್ವಜನಿಕ ಪಬ್ಲಿಕ್ ಆರೋಪಿಗಳಿಗೂ ಕೈದಿಗಳಿಗೂ ನಾನು ನ್ಯಾಯ ಕೊಡಿಸಿದ್ದೀನಿ. ಇವತ್ತು ಜೈಲಲ್ಲಿ ಕೈದಿಗಳ ಬಿಡುಗಡೆ ತಡೆ ಹಿಡಿದಿದ್ರು ಹಿಂದೆ, ಅದಕ್ಕೋಸ್ಕರ 500 ಕಿಲೋಮೀಟರ್ ಹೆಣ್ಣು ಮಕ್ಕಳು ಕರ್ಕೊಂಡು ಧಾರವಾಡ ಜೈಲಿಂದ ಬೆಂಗಳೂರು ರಾಜಧಾನಿವರೆಗೂ ಹೋಗಿ ಪಾದಯಾತ್ರೆ ಮಾಡಿದ್ದೀನಿ. ಅವರು 2013 ಮಾಡಿದಾಗ 2015 ಅವ್ರು ಬಿಡುಗಡೆ ಆದರೆ ಮತ್ತು ನಂದು ಒಂದು ಹೋರಾಟಕ್ಕೆ ಒಂದು ಇತಿಹಾಸ ಐತೆ ಅಂದಾಗ ನಾನು ಕೇಳೋಂಥ ಪ್ರಶ್ನೆ ಐತೆ, ಕೇಳಬೇಕನ್ನೋ ಭಾವನೆ ಅಂತ. ಈಗ ಈ ಪ್ರಕರಣದ ಅಂತ ಈಗ ರೇಣುಕಾ ಸ್ವಾಮಿ ಸಪೋರ್ಟ್ ಬರೋಂಗಿಲ್ಲ. ಈಗ ನನ್ನ ಕೇಸ್ ನಾನು ಕಳ್ಳ ನನ್ನ ಹಿಡಿದಿರ್ತಾರ, ಪೊಲೀಸ್ನವ್ರು ಹೆಂಗೆ ತನಿಖೆ ಮಾಡಿರ್ತಾರ ಅದ್ರ ಮೇಲೆ ಕೋರ್ಟ್ ನೋಡ್ಕೊತೈತಿ. ಆ ತನಿಖೆನ ನಾನು ಸ್ಟಡಿ ಮಾಡಿದಾಗ ತಾನು ನನಗೆ ಗೊತ್ತಿದ್ದಂಗೆ ಲಾಯರ್ಗೆ ಏನು ಗೊತ್ತಿರ್ತೈತಿ, ಅವ್ರು ಬರೀ ಪೊಲೀಸ್ ಚಾರ್ಜ್ ಶೀಟ್ ನೋಡಿ ವಾದ ಮಾಡ್ತಾರೆ. ಆದ್ರೆ ನಂದು ಹಂಗಲ್ಲ, ನಾನು ಮೊದಲು ಗುಣ ಜಾಗ ಆರೋಪಿಗಳ ಕುಲಂಕುಷವಾಗಿ ಸ್ವಖುಷಿ ಹೇಳಿಕೆ ಇವನ್ನೆಲ್ಲ ಪಡ್ಕೊಂಡು ಆಮೇಲೆ ಪೊಲೀಸ್ ಬರೆದಂಥ ಚಾರ್ಜ್ ಶೀಟ್ ತೊಗೊಂಡು ನಾವು ವಾದ ಮಾಡಬೇಕನ್ನೋ. ಯಾಕಂದ್ರೆ ಇದು 164 ಆಮೇಲೆ 201 ಸಾಕ್ಷಿ ನಾಶ ಆದಂಥ ಈ ಒಂದು ವೇಸ್ಟ್ ಆದಂಥ ಪ್ರಕರಣ ಇದು. ಇದನ್ನು ತನಿಖಾ ಅಧಿಕಾರಿಗಳು ಅತಿ ಹೆಚ್ಚಿನ ಒಂದು ತನಿಖೆಗೆ ಒಳಪಡಿಸಿ ಇದರಲ್ಲಿ 164 ಸ್ಟೇಟ್ಮೆಂಟು ಪ್ರತ್ಯಕ್ಷ ಸಾಕ್ಷಿಗಳು ಹುಟ್ಟು ಹಾಕಿದ್ದಾರೆ ಅಂತಂದು ನನಗೆ ತಿಳ್ಕೊಂಡಿದ್ದೀನಿ ಮಾಧ್ಯಮಗಳ ಮೂಲಕ. ಈಗ ಅದು ಯಾವ ರೀತಿ 164 ಸ್ಟೇಟ್ಮೆಂಟ್ನಲ್ಲಿ ಚಾರ್ಜ್ ಶೀಟ್ ಆಗೈತೆ ಅನ್ನೋದಕ್ಕೆ ದರ್ಶನ್ ಅವ್ರಿಗೆ ಭೇಟಿ ಬನ್ನಿ. ಅದೇ ರಿಲೇಷನ್ ಅವ್ರಿಗೆ ಬಿಡ್ತೀನಿ ಅಂದ್ರೆ ರಿಲೇಷನ್ ಅವ್ರಿಗೆ ಬಿಡಿ ಬೇಡ ಅನ್ನೋಂಗಿಲ್ಲ, ಅದನ್ನ ಸಿಗ್ಲಿ ಬಸ್ಸಲ್ಲಿ ಬಿಡಲೇಬೇಕು ಅಂತ ನಂದು. ಯಾಕಂದ್ರೆ ಕೈದಿಗಳ ಪರ ಹೋರಾಟ ಮಾಡಿದ್ದೀನಿ, ಪಾದಯಾತ್ರೆ ಮಾಡಿದ್ದೀನಿ, ಕೈದಿಗಳ ಸುಖ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದೀನಿ. 33 ವರ್ಷ ಈ ಕರ್ನಾಟಕ 7 ಸೆಂಟ್ರಲ್ ಜೈಲು ಕಷ್ಟ ಸುಖಗಳ ಬಗ್ಗೆ ಸರ್ವೆ ಮಾಡಿದ್ದೀನಿ. ಮತ್ತು ದರ್ಶನ್ ಅವರ ಪ್ರಕರಣದಲ್ಲಿ ಈ ಚಾರ್ಜ್ ಶೀಟ್ ರೆಡಿಯಾಗಿದೆ, ಅವ್ರಿಗೆ ಭೇಟಿಯಾಗಿ ಅವ್ರ ಹತ್ರ ನಾನು ಚಾರ್ಜ್ ಶೀಟ್ ಕೇಳಬೇಕು. ಅದರಲ್ಲಿ ಪೊಲೀಸ್ ತನಿಖೆ ಎಷ್ಟರ ಮಟ್ಟಿಗಿದೆ, ಸಾಕ್ಷಿಗಳ ತನಿಖೆ ಎಷ್ಟರ ಮಟ್ಟಿಗಿದೆ,
ಮತ್ತೆ ಇವೆಲ್ಲ ನಾನು ಹಿಂದೂಗಳು ಶಾಂತಿ ಪ್ರಿಯರು ಅಂತ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ರವರು ಹೇಳಿದ್ದಾರೆ. ಅವರು ಹೇಳೋ ಪ್ರಕಾರ ಹಿಂದೂಗಳು ಶಾಂತಿ ಪ್ರಿಯರು, ಯಾವುದೇ ಜಗಳ ಕದನ ಅವರು ಬಯಸೋದಿಲ್ಲ, ಆದ್ರೆ ಅವರ ಧರ್ಮದ ವಿಚಾರವಾಗಿ ಬಂತು ಅಂತ ಅಂದ್ರೆ ಹೋರಾಟ ಮಾಡೋದನ್ನು ಕೂಡ ನಿಲ್ಲಿಸೋದಿಲ್ಲ ಅಂತ ಅವರು ಮಾತನ್ನ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಪ್ರಮೋದ್ ಮುತಾಲಿಕ್ ರವರು ಯಾವ ವಿಚಾರದ ಕುರಿತಾಗಿ ಈ ತರಹದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡೋಣ. ಗಲಾಟೆ ಇಲ್ಲದೆ ನಮ್ಮ ಸ್ವಭಾವವನ್ನ ಇಲ್ಲಿ ತೋರಿಸಿದ್ದೀವಿ. ಸಾಕಷ್ಟು ಜನ ಇಲ್ಲಿ ಆದರೆ ಗಲಾಟೆ ಆಗತ್ತೆ, ಬಹಳ ದೊಡ್ಡ ಗಲಭೆ ಆಗತ್ತೆ, ಬೆಂಕಿ ಹತ್ತತ್ತೆ ಅಂತ ಅನ್ನುವಂಥದ್ದು ಇತ್ತು. ಅದೆಲ್ಲ ಸುಳ್ಳಾಗಿದೆ. ಸೊ ಮೂಲತಃ ಹಿಂದೂಗಳು ನಾವು ಶಾಂತಿ ಪ್ರಿಯರು ಅಂತ ಅನ್ನುವಂಥದ್ದು ಒಂದು ಸಂದೇಶವನ್ನು ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನದ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ಮತ್ತು ಎಲ್ಲ ವಿರೋಧಿಗಳೂ ಕೂಡ ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದ್ದು ಇದೊಂದು ಒಳ್ಳೆಯ ಸಂದರ್ಭ ಅಂತ ಅನ್ನುವಂಥದ್ದು ಹೇಳ್ತೀನಿ. ಎಲ್ಲಿ ಶಕ್ತಿ ಇರುತ್ತೆ ಅಲ್ಲಿ ಭಕ್ತಿ ಇರುತ್ತೆ. ಸೊ ಹಾಗೆ ಇವತ್ತಿನ ಈ ಚೆನ್ನಮ್ಮ ಮೈದಾನದ ಸಿಟಿ ರವಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ, ದೀಪಾವಳಿ ಹೊತ್ತಿಗೆ ಅದು ಸ್ಫೋಟಗೊಳ್ಳುತ್ತೆ, ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಈ ಬಗ್ಗೆ ಏನ್ ಹೇಳ್ತೀರಾ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ತುಂಬಾನೇ ಅಸಮಾಧಾನಗೊಂಡಿದ್ದಾರೆ. ದಿನಕ್ಕೊಬ್ರು ಒಂದೊಂದು ತರ ಹೇಳಿಕೆಯನ್ನ ಕೊಡ್ತಾರೆ. ಆ ತರಹದ ಪ್ರಶ್ನೆಗಳನ್ನ ಇಟ್ಕೊಂಡು ನನ್ನ ಬಳಿ ಬರಬೇಡಿ ಅಂತ ಮಾಧ್ಯಮದವರಿಗೆ ರಿಕ್ವೆಸ್ಟ್ ಅಥವಾ ಬೈದಿದ್ದಾರೆ ಅಂತಾನು ಹೇಳಬಹುದು, ಅಥವಾ ಅವರು ಒಂದು ಸ್ವಲ್ಪ ಬೇಜಾರಾಗಿ ಮಾತಾಡಿದ್ದಾರೆ ಅಂತಾನು ಹೇಳಬಹುದು. ತುಂಬ ಸಿಡಿಮಿಡಿಗೊಂಡ್ರು. ಆ ಥರದ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಏನಾದರೂ ಕೇಳಿ, ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೀವು ಕೇಳಿ. ಎಲ್ಲ ಕಡೆ ಹೋದಾಗಲ್ಲ ಸಿ ಎಂ ಆಗ್ತೀರಾ, ಇವ್ರು ಹಿಂಗೆ ಹೇಳಿದ್ರು, ಅವ್ರು ಹಂಗೆ ಹೇಳಿದ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ನಾವು ಯಾರಿಗೆ ಯಾವುದಂತ ಉತ್ತರ ಕೊಡ್ತಾ ಹೋಗೋಣ ಅನ್ನುವಂಥ ಮರು ಪ್ರಶ್ನೆಯನ್ನು ಹಾಕಿದ್ದಾರೆ. ಬನ್ನಿ ಹಾಗಾದರೆ ಏನು ಹೇಳ್ತಾರೆ ಸಚಿವರು ಅನ್ನೋದನ್ನು ಅವರಿಂದಾನೆ ತಿಳ್ಕೊಳ್ಳೋಣ. ಹುಬ್ಬಳ್ಳಿಯಲ್ಲಿ ಸಿಟಿ ರವಿ ಅವರು ದೀಪಾವಳಿ ಒಳಗನ ಕಾಂಗ್ರೆಸ್ ಸರ್ಕಾರ ಪ್ರಶ್ನೆಗೊಳ್ಳಿದೆ. ಇದನ್ನ ಬಿಟ್ರೆ ಬೇರೆ ಏನಿಲ್ಲ ಪ್ಲೀಸ್, ಎಲ್ಲ ಇದನ್ನ ನಿಮ್ಮ ಕೈ ನಿಮ್ಮ ಕೈ ಮುಗಿದ 10 ನಿಮಿಷ ಅಲ್ಲ ಅದನ್ನ ಹೇಳಿ ನಮ್ಮ ಸರ್ಕಾರ ಬಿದ್ದು ಬಿಡ್ತೈತೆ ಅಲ್ಲ ಅದನ್ನ ತೋದ್ ಏನ್ ಮಾಡ್ದ ನನಗೆ ಈಗ ಅದನ್ನ ತೋಂದ ಇಲ್ಲ ಪ್ಲೀಸ್ ನನಗೆ ಅದನ್ನ ತೋಂದ ಏನ್ ಮಾಡುದು. ಈಗ ದಿವಸ 100 ಮಂದಿ 100 ಸ್ಟೇಟ್ಮೆಂಟ್ ಕೊಡ್ತಾರ, ನೀವು ಅಲ್ಲಿ ಹೇಳಿದ್ರಿ ಇಲ್ಲಿ ಹೇಳತ್ರಿ ಇಲ್ಲಿ ಹೇಳಿದ ಹಳ್ಳಿ ಹೇಳ್ತಾರೆ, ನಾವೇನ್ ಮಾಡುದು ನಮ್ ಸಂಕಟಾಗ. ನಮಗೆ ಸಂಬಂಧಪಟ್ಟದಲ್ಲ ಅದು, ನಮ್ಮ ಸರ್ಕಾರ ಇದೆ, ಏಡ್ಸಲ ಹೇಳೋದು ನಾವು ಹೆಂಗೆ ಬೀಳ್ತೈತಿ, ಒಬ್ರು ಏಡ್ ಸರ್ಕಾರ ಬೀಳ್ತೈತೆ, ನಿಮಗಾರ ಏನಾರ ಸ್ವಲ್ಪ ಅದ್ರ ಬಗ್ಗೆ ಆಗಲು ಆಳನ್ನು ನೋಡಬೇಕಾಗತ್ತೆ. ಈಗ ಅವ್ರು ರವಿ ಹೇಳಿದ್ರು, ಇನ್ನೊಬ್ಬ ಅಲ್ಲಿ ಹೇಳಿದ್ರು, ಮೈಸೂರಾಗ ಹೇಳಿದ್ರು, ನೀವು ನಮ್ಮನ್ನು ಬಂದು ಕೇಳಿ ಈಗೇನು ಏನು ಹೇಳಬೇಕು, ನಾನು ಬೀಳಲ್ಲ ಅಂತ ಹೇಳಬೇಕು, ಡಿಪೆಂಡ್ ಮಾಡ್ಕೋಬೇಕ ಪ್ಲೀಸ್. ನೀವು ಸ್ವಲ್ಪ ಕೇಳಿದಂಗೆ ಏನೋ ನೋಡಿ ಕೇಳ್ರಿ ಅದು ಪ್ಲೀಸ್. ಸಾರ್ವಜನಿಕವಾಗಿ ನಾವು ಅವರಿಗೆ ಏನೋ ಸಪೋರ್ಟಿವ್ ಆಗಿ ಇರ್ತೀವಿ ಅಂತ ಹೇಳ್ತಾರೆ, ಆದರೆ ತೆರೆಮರೆಯಿಂದ ಅವರನ್ನ ಏನೋ ತೆಗೆಯೋದಕ್ಕೆ ಮಾಡ್ತಾ ಇದ್ದಾರೆ ಪ್ಲೀಸ್. ಇದು ನೋಡಿ ಮುಖ್ಯಮಂತ್ರಿ ಯಾರಾಗ್ತೀರಿ, ಇದು ಇದು ಈಗ ಒಂದು 2 ತಿಂಗಳಾಯ್ತು ಇದೇ ನಡೆದಿದೆ, 20 ಸಲ 20 ಕಡೆವರೆ ಇದನ್ನ ಪ್ರಶ್ನೆ ಕೇಳ್ತಾರೆ. ನಿಮಗೆ ಹೊಸದು ಇರ್ಬೋದು, ಇನ್ನೊಂದು ಕಡೆ ಹೋದಾಗ ಸೇಮ ಕೇಳ್ತಾರೆ, ತೋರಿಸೋದು ನೀವು ಒಂದೇ ತೋರಿಸ್ತೀರಿ, ಇದು ಅಲ್ಲಿ ಒಂದೇ ಬರೋದು. ನಾವು 8 ಸಲ ಉತ್ತರ ಕೊಡೋದು, 8 ಸಲ ಹೇಳೋದು, ಜನರು ನಮ್ಮನ್ನ ಹೆಂಗೆ ನೋಡ ಏನು ನಾವು ಜವಾಬ್ದಾರಿ ತಂದಾಗಿದ್ದೀವಿ ಪ್ಲೀಸ್. ಅದು ಬಿಡಿ, ಏನು ಡೆವಲಪ್ಮೆಂಟ್ ಬಗ್ಗೆ ಏನಾರ ಅಂತದಕ್ಕೆ ಕೇಳಿ ಹೇಳ್ತೀವಿ ಪ್ಲೀಸ್. ಬೆಳಗಾವಿಯನ್ನ 2ನೇ ರಾಜಧಾನಿ ಅಂತ ಕರೆಯಲಾಗುತ್ತೆ. ಇಲ್ಲಿ ಒಂದು ಚಳಿಗಾಲದ ಅಧಿವೇಶನ ಕೂಡ ನಡೆಸಲಾಗುತ್ತೆ, ಅಂದ್ರೆ ಈ ಬೆಳಗಾವಿಯಲ್ಲಿರುವಂತಹ ಸುವರ್ಣಸೌಧದಲ್ಲಿ. ಆದ್ರೆ ಈ ಸುವರ್ಣಸೌಧ ಕಂಪ್ಲೀಟ್ ಆಗಿ ಮೇಂಟೆನೆನ್ಸ್ ಇಲ್ಲದೆ ಹಾಳಾಗ್ತಾ ಇದೆ, ಅಲ್ಲಲ್ಲಿ ಪಾಚಿ ಕಟ್ತಾ ಇದೆ. ಮಳೆಗಾಲ ಆರಂಭ ಆದಾಗಿನಿಂದಲೂ ಕೂಡ ಅಲ್ಲಿ ಸರಿಯಾಗಿ ಕ್ಲೀನ್ ಮಾಡದೆ, ವ್ಯವಸ್ಥೆ ಸರಿಯಾಗಿ ನೋಡಿಕೊಳ್ಳದ ಕಾರಣ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹಾಗಾಗಿ ಇದನ್ನ ಕ್ಲೀನ್ ಮಾಡಿಸಿ ಅಂತ ಮಹಿಳೆಯೊಬ್ರು ಆಗ್ರಹ ಪಡಿಸ್ತಾ ಇದ್ದಾರೆ. ಯಾರಾಕೆ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ನೀ ಬರೀ 2ನೇ ರಾಜಧಾನಿ ಅಂದ್ರೆ ಸಾಲೋದಿಲ್ಲ, ನಮ್ಮ ಬೆನ್ನೆಲುಬು ಅಂದರೂ ಸಾಲೋದಿಲ್ಲ. ಯಾಕಂದರೆ ಬೆಳಗಾವಿ ವಿಧಾನಸೌಧ ಆಗಬೇಕಂದ್ರೆ ನಾನು ಒಬ್ಬಾಕೆ ಹೆಣ್ಮಗಳಾಗಿ ನಾವು ಒಂದು 8 ಮಂದಿ ಗಂಡುಮಕ್ಕಳು ಅದ್ರಾಗ ಇಬ್ಬರು ಹೆಣ್ಮಕ್ಳು ಕೂಡ ಅದನ್ನು ನಾನು 10 ದಿನ ಉಪವಾಸ ಸತ್ಯಾಗ್ರಹ ಮಾಡಿ ವಿಧಾನಸೌಧ ಬೇಕು ಬೆಳಗಾವಿ ಅಂತೇಳಿ ಹಠ ಹಿಡಿದು ಕಟ್ಟಿದ್ದೆವು. ಕಟ್ಟೋ ಟೈಮ್ನಾಗ ಕುಮಾರಸ್ವಾಮಿ ಅವ್ರು ಬಂದು ಅಡಗಲ್ಲಿ ಸಮಾರಂಭ ಮಾಡಿ, ಇಲ್ಲಮ್ಮ ನೀವೆಲ್ಲ ಉಪವಾಸ ಸತ್ಯಾಗ್ರಹ ಕೈ ಬಿಡ್ರಿ, ನಾವು ವಿಧಾನಸೌಧ ಕಟ್ಟತ್ತೇವೆ ಅಂತೇಳಿ ಆ ಕೊಟ್ಟು ಮಾತಿನಂತೆ ವಿಧಾನಸೌಧ ಅಂತೂ ಕಟ್ಟಿದ್ರು. 400-500 ಕೋಟಿ ಖರ್ಚು ಮಾಡ್ಕೊಂಡು ವಿಧಾನಸೌಧ ಅಂತೂ ಕಟ್ಟಿದ್ರು. ಕಟ್ಟಿದ ಮೇಲೆ ಪ್ರತಿ ವರ್ಷ ಅಧಿವೇಶನಕ್ಕೆ ಬಂದಾಗಟ್ಟೆ ಅದನ್ನು ಸ್ವಚ್ಛಗೊಳಿಸ್ತಾರೆ, ಹೊರತ 12 ವರ್ಷ ಆದರೂ ಬರ ಅವಾಗಟ್ಟೆ ಸ್ವಚ್ಛಗೊಳಿಸ್ತಾರೆ. ಆ ನಂತರ ಮಳೆಯಾಗ ಗಾಳಿಯಾಗ ಮತ್ತು ಅದು ಎಲ್ಲ ಕರಗಾಗೈತಿ, ಎಲ್ಲ ಹಚ್ಚಿಗಾಗೈತಿ, ಅದಕ್ಕೆ ಬಂದ ಕಾರ್ ಯಾರೂ ಸ್ವಚ್ಛ ಮಾಡೋಂಗಿಲ್ಲ.
ಯಾರೂ ಸ್ವಚ್ಛ ಮಾಡೋಂಗಿಲ್ಲ. ಮತ್ತು ಈಗ ಅದಕ್ಕೇನೋ ವರ್ಷಕ್ಕೆ 2 ಕೋಟಿ ರೂಪಾಯಿ ಏನೋ ಅದಕ್ಕೆ ಸ್ವಚ್ಛತಾಕ್ಕೆ ಅಭಿವೃದ್ಧಿಗೆ ಬರ್ತೈತಂತ, ಅದು ಹಣನೂ ಬಂದಿಲ್ಲಂತ. ಅದಕ್ಕಾಗಿ ಈಗಾಗಲೇ ಅದು ನೋಡಿ ವಿಧಾನಸೌಧ ನೋಡಿ ನಮ್ಗೆ ಕಣ್ಣ ನೀರು ಬರುವಂಥ ಪರಿಸ್ಥಿತಿ. ಇದಕ್ಕಾಗಿನ ಇದನ್ನು ಕಟ್ಟಿದ್ದೇನಪ್ಪ ಅಂತೇಳಿ ಅದಕ್ಕಾಗಿ ದಯವಿಟ್ಟು ಮೂರು ಪಕ್ಷದವರು ನಿಮ್ಮ ಕಿತ್ತಾಟ ಒಂದು ಬೆಳಗಾವಿದಾಗ ಬಿಟ್ಟು ಇದಕ್ಕೆ ಬೆಂಗಳೂರಾಗ ಬಿಟ್ಟು ಬೆಳಗಾವಿಗೆ ಬಂದ ನಮ್ಮ ವಿಧಾನಸೌಧ ಅಭಿವೃದ್ಧಿ ಮಾಡಿರಿ. ಅದೇನು ಬರ್ತಕ್ಕಂಥ ವರ್ಷಕ್ಕೆ 2 ಕೋಟಿ ರೂಪಾಯಿ ಏನು ಅನುದಾನ ಬರ್ತೈತಿ ಅದನ್ನು ಆದಷ್ಟು ಬೇಗನೆ ಬಿಡುಗಡೆ ಮಾಡಿ ಬೆಳಗಾವಿ ಕನ್ನಡಿಗರಿಗೆ ಒಂದು ಶಕ್ತಿಯನ್ನು ತುಂಬೇಕಂತೇಳಿ ನಾನು ಇವತ್ತು ನಮ್ಮ ಮೀಡಿಯಾ ಮುಖಾಂತರ ರಾಜಕಾರಣಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೆ.